ಹಾಯ್ ಹಲೋ, ಎಲ್ಲರಿಗೂ ನಮಸ್ತೆ. ಅಳ್ಳಿಸಖಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜೊತೆ ಈ ದಿನ ಶೇರ್ ಮಾಡ್ಕೊತಾ ಇರ್ತಕ್ಕಂಥ ರೆಸಿಪಿ ಹೆಲ್ತಿ ಮತ್ತು ಟೇಸ್ಟಿ ಕಡಲೆಬೇಳೆ ವಡೆ. ಈ ಕಡಲೆಬೇಳೆ ವಡೆಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ, ಬನ್ನಿ. ಒಂದು ಪಾವ್ ಕಡಲೆಬೇಳೆ, 2 ಗಂಟೆ ಮುಂಚೆ ನೆನೆಸಿಟ್ಟಿರ್ತಕ್ಕಂಥ ಕಡಲೆಬೇಳೆ, 4-5 ಸಣ್ಣ ಗಚ್ಚಿಟ್ಟಿರ್ತಕ್ಕಂಥ ಈರುಳ್ಳಿ, 2 ಸ್ಪೂನ್ ಅಕ್ಕಿ ಹಿಟ್ಟು, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಸಬ್ಕೆಯ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿ, 2-3 ಇಂಚು ಶುಂಠಿ, 10 ಹಸಿರು ಮೆಣಸಿನಕಾಯಿ, ಕರಿಯಲು ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಕಡಲೆಬೇಳೆ ವಡೆ ಯಾವ ರೀತಿ ಮಾಡೋದು ಅಂತ ನೋಡೋಣ, ಬನ್ನಿ. ಬನ್ನಿ, ಈ ಕಡಲೆಬೇಳೆ ವಡೆನ ಸ್ವಲ್ಪ ಹೆಲ್ತಿ ಆಗಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಬನ್ನಿ, ಇವಾಗ ಹೆಲ್ತಿ ಎಲೆಗಳು ಯಾವ್ಯಾವು ಅಂತ ತಗೊಂಬರೋಣ. ಇದು ಬಾಂಬೆ ಬಸಳೆ, ಇದನ್ನು 1-4 ಎಲೆವಷ್ಟು ತಗೊಳ್ಳೋಣ. ಇದನ್ನ ಬೋಂಡಕ್ಕೆಲ್ಲ ಹಾಕಿದ್ರೆ ಬೋಂಡ ಎಲ್ಲ ಸ್ಮೂತ್ ಆಗಿ ಬರುತ್ತೆ ಅಂತ ಹೇಳ್ತಾರೆ. ಪುದೀನ, ಇದನ್ನು ಅಷ್ಟೇ ಸ್ವಲ್ಪ ತಗೊಳ್ಳೋಣ. ಇದು ಒಂದಲಗ, ಇದು ನಾಟಿ ಒಂದಲಗ, ಇದನ್ನು 1-5 ಎಲೆ ಅಷ್ಟು ಹಾಕೋಣ. ಇದು ಬ್ರಾಹ್ಮಿ ಸೊಪ್ಪು ಅಥವಾ ಹೈಬ್ರಿಡ್ ಒಂದಲಗ ಅಂತಲೂ ಅಂತಾರೆ. ಇದನ್ನು ಸ್ವಲ್ಪ ಹಾಕೋಣ. ಇದು ರಣಪಾಲ, ಮತ್ತು ಇದನ್ನು ಕಾಡು ಬಸಳೆ ಅಂತಲೂ ಕರೀತಾರೆ. ಈ ಎಲೆಗಳನ್ನೆಲ್ಲ ತೊಳೆದು ಹಚ್ಚಿಟ್ಕೊಂಡಿದ್ದೀವಿ. ಈಗ ಈ ಕಡಲೆಬೇಳೆ ವಡೆನ ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಇವಾಗ ಮಿಕ್ಸಿ ಜಾರ್ ತಗೊಂಡು ಕಡಲೆಬೇಳೆ ಸ್ವಲ್ಪ ತರಿತರಿಯಾಗಿ ರುಬ್ಬೋಣ. ಕಡಲೆಬೇಳೆ ಜೊತೆ ನಾವು ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನಕಾಯಿ ಇಷ್ಟನ್ನು ಮಿಕ್ಸರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊತೀವಿ. ಇವಾಗ ಕಡಲೆಬೇಳೆ, ಹಸಿರು ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ತರಿತರಿಯಾಗಿ ರುಬ್ಬಿದೆ. ಅದನ್ನು ಇವಾಗ ಇದು ಬೌಲ್ಗೆ ಹಾಕ್ಕೊಳ್ಳೋಣ. ಈರುಳ್ಳಿ, ಅಕ್ಕಿ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ಕರಿಬೇವಿನ ಸೊಪ್ಪು, ಆವಾಗಲೇ ಆರೋಗ್ಯಕರವಾದ ಎಲೆಗಳು ಅಂತ ತೋರಿಸಿದ್ವಲ್ಲ ಅದನ್ನ ಹಚ್ಚಿಟ್ಕೊಂಡಿದ್ವಿ, ಅದು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಹಿಟ್ಟನ್ನು ಕಲಸ್ಕೊಳ್ಳೋದ್ರೊಳಗೆ ಎಣ್ಣೆ ಕಾಯಿಲಿ ಸ್ಟವ್ ಆನ್ ಮಾಡೋಣ. ಇವಾಗ ಹಿಟ್ಟು ಕಲಸೋಣ. ಇದು ಈರುಳ್ಳಿ ನೀರು ಹೊಡ್ಕೊಳೋದ್ರಿಂದ ಫಸ್ಟು ನೋಡ್ಬಿಟ್ಟು ಸ್ವಲ್ಪ ನೀರು ಹಾಕಬೇಕು ಅನಿಸುತ್ತೆ. ಸೊಪ್ಪುಗಳೆಲ್ಲ ತೊಳೆದು ಹಚ್ಚಿರೋದ್ರಿಂದ ಅದ್ರಾಗೂ ಸ್ವಲ್ಪ ನೀರು ಇರುತ್ತೆ, ಅದರಿಂದ ಅದೇ ಸಾಕಾದರೂ ಆಗ್ಬೋದು, ಇಲ್ಲಾಂದರೆ ಸ್ವಲ್ಪ ನೀರು. ಈಸಿ ಆಗಲಿ ಅಂತ ಎಲ್ಲ ಉಂಡೆಗಳು ಮಾಡಿಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾದಿದೆ, ವಡೆನ ತಟ್ಟಿ ಪಾಂಡ್ಲಿಗೆ ಹಾಕೋಣ. ಇವಾಗ ಬೆಂದಿದೆ, ತೆಗೆಯೋಣ. ಸಂಜೆ ವೇಳೆಯಲ್ಲಿ ಕಾಫಿ ಜೊತೆ ಸವಿಯಲು ಹೆಲ್ತಿಯಾಗಿರ್ತಕ್ಕಂಥ ಕಡಲೆಬೇಳೆ ವಡೆ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟವಾದಲ್ಲಿ ಹಳ್ಳಿಸಖಿ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.